ಬಗೀರಾ ಸಿನಿಮಾ ಇವಾಗ ತಾನೆ ನೋಡ್ದು. ಆ ದೀಪಾವಳಿಗೆ ಇದು ದೊಡ್ಡ ಗಿಫ್ಟ್ ಅಂತಾನೆ ಹೇಳ್ಬೋದು. ನಿನ್ನೆ ಒಂದು ಗಿಫ್ಟ್ ಸಿಕ್ಕಿದೆ ಇಡೀ ಕರ್ನಾಟಕಕ್ಕೆ, ಡಿ ಬಾಸ್ ಅವರು ರಿಲೀಸ್ ಆದರು. ಇದು ಎರಡನೇ ಗಿಫ್ಟು, ಎರಡನೇ ದಿನಕ್ಕೆ ಬಗೀರಾ ಸಿನಿಮಾ ಇಡೀ ಕರ್ನಾಟಕ ರಿಲೀಸ್ ಆಗಿದೆ. ದೀಪಾವಳಿಗೆ ಬರೀ ಪಟಾಕಿ ಹೊಡೆಯೋದಲ್ಲ, ದೊಡ್ಡ ಬಾಂಬ್ನೇ ಕೊಟ್ಟಿದ್ದಾರೆ. ಆಯ್ತಾ, ಒಂಬಾಳೆ ಫಿಲ್ಮ್ಸ್ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ನಂಬಿಕೆ ಅಂತ, ಅದರಲ್ಲೂ ಪ್ರಶಾಂತ್ ನೀಲ್ ಅವ್ರ ಕತೆ ಅಂದರೆ ದೊಡ್ಡ ನಂಬಿಕೆ. ಅವೆರಡು ನಂಬಿಕೆಗಳನ್ನ ಉಳಿಸ್ಕೊಂಡಿರೋದೇ ಶ್ರೀಮುರಳಿ ಅಣ್ಣ ಅವರು. ಇಷ್ಟು ದಿನ ಅವರು ಸೈಲೆಂಟ್ ಆಗಿದ್ದರು, ಅವ್ರು ಮೂವಿ ಮಾಡ್ತಾ ಇಲ್ಲ, ಭಯನೋ ಹಿಟ್ ಆಗಲ್ಲ ಅಂತಿದ್ರು. ಇವಾಗ ಬಂದಿದ್ದಾರೆ, ಸ್ವಲ್ಪ ದಿನ ಬಿಟ್ಟು ತಾಕತ್ತಿದ್ರೆ ತಡ್ಕೊಳ್ರಿ. ಆಯ್ತಾ, ನಮ್ಮ ಕನ್ನಡ ಇಂಡಸ್ಟ್ರಿ ಹೊಸ ಹೀರೋಗಳಿಗೆ ಹೇಳೋದು ನಾನು ಒಂದೇನೆ, ವರ್ಷಕ್ಕೆ ಎರಡು ಮೂರು ಮೂವಿ ಮಾಡ್ತೀವಿ, ಸಿನಿಮಾ ಓಡಲ್ಲ, 100 ಕೋಟಿ ಹಾಕ್ತೀವಿ, 200 ಕೋಟಿ ಹಾಕ್ತೀವಿ, ಸಿನಿಮಾ ಓಡಲ್ಲ ಅಂತ ಹೇಳೋದಲ್ಲ. 3 ವರ್ಷ ತಗೊಳ್ಳಿ, ಒಂದೇ ಸಿನಿಮಾ ಮಾಡಿ, ಬಗೀರಾ ಥರ ಮಾಡಿ. ಆಯ್ತಾ, ಎಲ್ಲರೂ KGF-ನೇ ಮಾಡೋಕ್ಕೋದ್ರೆ KGF ಆಗಲ್ಲಪ್ಪ, ಬೇರೆ ಬೇರೆ ರೀತಿ ಮಾಡಿ. ಇವಾಗ ಬಗೀರ ಇಟ್ಟಾಗಿಲ್ಲ ಅಂದರೆ ಕರ್ನಾಟಕದಲ್ಲಿ ನೀವು ಹೇಳ್ದಂಗೆ ಕೇಳ್ತೀನಿ ಗುರು, ನಮ್ಮ ಕನ್ನಡ ಇಂಡಸ್ಟ್ರಿಲಿ ಬೇರೆ ಲೆವೆಲ್ಗೆ ಹೋಗುತ್ತೆ ಇದು ಬಗೀರಾ ಸಿನಿಮಾ. ಶ್ರೀಮುರುಳಿಯಣ್ಣ ಕರಿಯರಲ್ಲಿ ಇಷ್ಟು ದಿನ ಬೆಸ್ಟ್ ಮೂವಿ ಯಾವುದಿತ್ತ ಗೊತ್ತಿಲ್ಲ, ಇನ್ನು ಮುಂದೆ ಶ್ರೀಮುರುಳಿಯಣ್ಣ ಬೆಸ್ಟ್ ಮೂವಿ ಯಾವುದು ಅಂತ ಹೇಳಿದ್ರೆ ಅದು ಬಗೀರ ಆಗಿರುತ್ತೆ ಮೇಡಮ್. ಖಂಡಿತ ಮೇಡಮ್, ಇವಾಗ ಬಗೀರ ಸಿನಿಮಾದಲ್ಲಿ ನೀವು ಶ್ರೀಮುರುಳಿಯಣ್ಣನ ಏನು ನೋಡಿದ್ದೀರಾ, ಅದು ರಿಯಲ್ ಲೈಫಲ್ಲಿ ಡಿ ಬಾಸ್ ಅವರು. ಆಯ್ತಾ, ಕೆಲವೊಂದು ಸಮಾಜದಲ್ಲಿ ಏನೇನು ನಡೀತಾ ಇದೆ ಅದೆಲ್ಲನೂ ಕಾಪಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ, ಹೆಸರುಗಳು ಹೇಳೋದು ಬೇಡ. ಯಾಕಂದರೆ ಸಮಾಜನ ಕಾಪಾಡೋಕ್ಕೆ ಕಾಕಿನೇ ಬೇಕಾಗಿಲ್ಲ, ಕಾಪಾಡ ಮನಸ್ಸಿದ್ರೆ ಸಾಕು ಅಂತ ಒಂದು ಡೈಲಾಗ್ ಇದೆ. ಆಯ್ತಾ, ಅಂಥ ಮನಸ್ಸು ಕೆಲವ್ರಿಗೆ ಮಾತ್ರ ಇರೋದು, ಮುರುಳಿಯಣ್ಣವರಾಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ಡಿ ಬಾ ಸರ್, ನಮ್ಮ ಕನ್ನಡದ ಕೆಲವೊಂದಷ್ಟು ಜನ ಹೀರೋಗಳಿದ್ದಾರೆ, ಅವ್ರಿಗಿದೆ. ಬಗೀರ ಸಿನಿಮಾ ನೋಡಿದ ಮೇಲೆ ಎಲ್ರಿಗೂ ಅರ್ಥ ಆಗುತ್ತೆ ಎಂತೆಂಥ ಸಿನಿಮಾಗೋ ತೆಲುಗು ತಮಿಳಿಗೋಗಿ ಫಸ್ಟ್ ಶೋ ಕೂತ್ಕೊಂಡು 5 ವರೆಗೆ ಟೈಮ್ ವೇಸ್ಟ್ ಮಾಡ್ತೀರಾ, ಆಮೇಲೆ ಬಂದು ಮೈಕ್ ಮುಂದೆ ನೀವೇ ಬೈತೀರಾ ಯಾವನ್ ಮೂವಿ ಮಾಡಿದ್ದಂತ. ಬಗೀರ ಸಿನಿಮಾ ನೋಡಿ ಆಮೇಲೆ ರಿವ್ಯೂ ಕೊಡ್ರಿ. ಕನ್ನಡ ಸಿನಿಮಾ ಇಷ್ಟು ದಿನ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದು ಕಾಂಟ್ರವರ್ಸಿ ಇಲ್ಲ, ಒಂದು ಜಗಳ ಇಲ್ಲ, ಎಲ್ಲ ಬಾಸ್ಗಳ ಫ್ಯಾನ್ಸ್ಗಳು ಸಪೋರ್ಟ್ ಮಾಡೋದು ಏಕೈಕ ವ್ಯಕ್ತಿ ಅಂದರೆ ಒಬ್ಬರು ಅಪ್ಪು ಸರ್ ಇದ್ದರು. ಇವಾಗ ಅವ್ರನ್ನ ಬಿಟ್ಟಿರೋದೇ ಮುರುಳಿಯಣ್ಣ. ಮುರುಳಿಯಣ್ಣಿಗೆ ಎಲ್ಲ ಅಭಿಮಾನಿಗಳ ಕಡೆಯಿಂದ ಆಶೀರ್ವಾದ ಇದೆ, ಬಗೀರ ಸೂಪರ್ ಹಿಟ್ ಆಗೇ ಆಗುತ್ತೆ ಮೇಡಮ್. ನೋಡ್ಬೇಕು ಮೇಡಮ್, ಇವಾಗ ಸಮಾಜದಲ್ಲಿ ನಾವು ನೇರವಾಗಿ ಜನಗಳಿಗೆ ಹೆಲ್ಪ್ ಮಾಡಿದ್ರೆ ಯಾರು ನಂಬಲ್ಲ, ನಾಟಕ ಅಂತಾರೆ. ಅದನ್ನು ಇಂಡೈರೆಕ್ಟ್ ಆಗಿ ನಾವು ಮೋಸದ ರೀತಿಯಲ್ಲಿ ಹೆಲ್ಪ್ ಮಾಡಬೇಕು ಅಂದರೆ ಜನ ನಂಬ್ತಾರೆ. ಈ ಸಮಾಜದಲ್ಲಿ ಏನೇನು ನಡೀತಿದೆ, ಸಮಾಜಘಾತಕರು ಇದಾರಲ್ಲ ಅಂಥವ್ರು ಈ ಸಿನಿಮಾನ ನೋಡಬೇಕು. ಮುರುಳಿಯಣ್ಣಿಗೆ ಬೇರೆ ಲಕ್ಕೆ ಸ್ಟಾರ್ಟ್ ಆಗಿದೆ ಇವತ್ತಿಂದ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಶ್ರೀ ಮುರುಳಿಯಣ್ಣ ಹೆಸರು ಅವ ಕಡಿಮೆ ಆಗೋಯ್ತು, ಅವ ಕಡಿಮೆ ಆಗೋಯ್ತು ಅಂತ ಇದ್ರಲ್ಲ, ಅಗತ್ಯ ಅಲ್ಲ. ಬಗೀರ ಇನ್ಮೇಲೆ ಶ್ರೀ ಮುರುಳಿಯಣ್ಣ ಹೆಸರು ಬಗೀರ.